2023 ರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ರಾಜಕಾರಣದ 224 ಕ್ಷೇತ್ರದ ಅಖಾಡದಲ್ಲಿ ಅವರವರ ಪ್ರಾಬಲ್ಯ ಸಾಮರ್ಥ್ಯದ ಮೇಲೆ ಚುನಾವಣೆ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ನಾನಿವತ್ತು ವಿಶೇಷ ವ್ಯಕ್ತಿ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಿರಲಿ, ಸಿ ಎನ್ ಮಂಜುನಾಥ್ ಅವರು, ಜಯದೇವ ಮಂಜುನಾಥ್ ಅವರು ಇಡೀ ರಾಜ್ಯಾದ್ಯಂತ ಚಿರಪರಿಚಿತ. ಹಾಗೆ ಅವ್ರ ಸಹೋದರ ಸಿ ಎನ್ ಬಾಲಕೃಷ್ಣ ಅವರು ತಮ್ಮದೇ ದಾಟಿಯಲ್ಲಿ ರಾಜಕೀಯ ಶೈಲಿಯಲ್ಲಿ ಅವರು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು, ಜೊತೆಗೆ ಒಕ್ಕಲಿಗರ ಸಂಘವನ್ನು ಮುನ್ನಡೆಸ್ತಾ ಇದ್ದಾರೆ. ಚುನಾವಣಾ ರಾಜಕಾರಣ ಅಂತಂದರೆ ಬೇರೆ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಮಾಡೋದು ಬೇರೆ, ಆದರೆ ತನ್ನದೇ ಬ್ರ್ಯಾಂಡ್ ಕಟ್ಕೊಂಡು ರಾಜಕಾರಣ ಮಾಡೋ ಸಂಖ್ಯೆ ತೀರಾ ವಿರಳ. ಅದರಲ್ಲೂ ಹಾಸನ ರಾಜಕಾರಣ ಇದೆಯಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ಹಾಸನದ ರಾಜಕಾರಣದಲ್ಲಿ ಒಂದು ರೀತಿಯ ಶಕ್ತಿವಂತರಾಗಿ ಶ್ರವಣಬೆಳಗೊಳದಲ್ಲಿ ಮತ್ತೆ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋ 100% ಆತ್ಮವಿಶ್ವಾಸ ಹೇಳುವಂಥ ವ್ಯಕ್ತಿ ಸಿ ಎನ್ ಬಾಲಕೃಷ್ಣ ಅವರು, ಶ್ರವಣಬೆಳಗೊಳ ಶಾಸಕರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಏನು ಸಮಾಚಾರ ಬಾಲಣ್ಣವ್ರ ಕಾನ್ಫಿಡೆನ್ಸ್ಗೆ? ಇಲ್ಲ, ನಾವು ಮಾಡಿರ್ತಕ್ಕಂಥ ಒಂದು ಜನಪರವಾದಂಥ ಕಾರ್ಯಕ್ರಮಗಳು ನಮ್ಮ ಗೆಲುವಿಗೆ ಒಂದು ರಹದಾರಿಯಾಗಿ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಮ್ಮ ರಾಜಕಾರಣ ಜೀವನ 28 ವರ್ಷ ಆಯಿತು. ಪ್ರಾರಂಭದಲ್ಲಿ ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ, ಕುಮಾರಣ್ಣ ರೇವಣ್ಣರ ಸಾಕ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ವಿಶೇಷವಾಗಿ ನಮ್ಮ ಜನತೆಯ ಒಂದು ಆಶೀರ್ವಾದದಿಂದ ಪ್ರಾರಂಭದಿಂದನೂ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರಿ ಕ್ಷೇತ್ರ ಎರಡು ಬಾರಿ ಶಾಸಕರಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೇನೆ. ಇವು ನನ್ನ ಕ್ಷೇತ್ರದ ವ್ಯಾಪ್ತಿನಲ್ಲಿ ಇದ್ದಂಥ ಒಂದು ದೊಡ್ಡ ಸಮಸ್ಯೆ, ನೀರಾವರಿ ಸಮಸ್ಯೆ. ಬಹುಶಃ ನಾವು ಪ್ರಥಮ ಆದ್ಯತೆಯನ್ನು ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಿದ್ದೇವೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಹಕಾರಿ ಕ್ಷೇತ್ರ, ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ನೀಡಿ ನಾವು ಕೆಲಸವನ್ನು ಮಾಡ್ಕೊಂಬಂದಿದ್ದು. ಡೈರಿ ಡೆವಲಪ್ಮೆಂಟು, ಇವೆಲ್ಲ ನನ್ನ ಗೆಲುವಿಗೆ ಒಂದು ಆಶೀರ್ವಾದ ಮಾಡ್ತಕ್ಕಂಥದ್ದಕ್ಕೆ ಜನ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ, ಬರೀತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ಇದೆ.